ನಾಗರ ಪಂಚಮಿ ಹಬ್ಬ ಅಂದ್ರೆ ಸಾಕು, ಸಾಕಷ್ಟು ಸಂಭ್ರಮ ಮನೆ ಮಾಡುತ್ತೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಂತೂ ಪಂಚಮಿ ಹಬ್ಬಕ್ಕೆ ತನ್ನದೇ ಆದ ವಿಶೇಷ ಮಹತ್ವವಿದೆ. ಪಂಚಮಿಯ ಮೊದಲನೇ ದಿನ ಆಚರಿಸೋ ರೊಟ್ಟಿ ಹಬ್ಬವಂತೂ ಕುಟುಂಬದ ಎಲ್ಲರನ್ನ ಒಂದೆಡೆ ಸೇರಿಸಿ ಮನಸ್ಸುಗಳನ್ನ ಗಟ್ಟಿಗೊಳಿಸುತ್ತೆ. ಪಂಚಮಿ ಹಬ್ಬ ಅಂದ್ರೆ ಐದು ದಿನಗಳ ಹಬ್ಬ. ಮೊದಲ ದಿನ ರೊಟ್ಟಿ ಹಬ್ಬ ಆಚರಣೆ ನಡೆದಿದೆ. ಗದಗದ ಗಂಗಾಪುರ ಪೇಟೆಯಲ್ಲಿ ರೊಟ್ಟಿ ಹಬ್ಬದ ಸಡಗರ ಸಂಭ್ರಮ ಜೋರಾಗೇ ಇತ್ತು. ಕಡಕ್ ಜೋಳದ ರೊಟ್ಟಿ, ಎಳ್ಳು ರೊಟ್ಟಿ, ಸಜ್ಜೆ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ಪುಂಡಿ ಸೊಪ್ಪಿನ ಪಲ್ಯೆ, ಕಡಲೆ ಕಾಳಿನ ಪಲ್ಯೆ, ಬದನೆಕಾಯಿ, ಎಣ್ಣೆಕಾಯಿ ಪಲ್ಯ, ಮಡಿಕೆ ಕಾಳು, ಹಿಟ್ಟಿನ ಪಲ್ಯೆ, ಕೋಸಂಬರಿ, ಶೇಂಗಾ ಉಂಡಿ, ಎಳ್ಳು ಉಂಡಿ, ಕಡಲೆ ಚಟ್ನಿ, ಪುಟಾಣಿ ಚಟ್ನಿ, ಮೆಂತೆ ಸೊಪ್ಪು, ಕೆಂಪು ಖಾರದ ಚಟ್ನಿ ಹಾಗೂ ಸಿಹಿ ತಿಂಡಿಗಳು ಸೇರಿದಂತೆ ವಿವಿಧ ತರಹೇವಾರಿ ಖಾದ್ಯಗಳನ್ನ ತಯಾರಿಸಲಾಗಿತ್ತು. ಇದನ್ನ ಗೃಹಿಣಿಯರು ಅಕ್ಕಪಕ್ಕದ ಮನೆಗಳಿಗೆ ಹಂಚಿ ಸಂಭ್ರಮಿಸಿದ್ರು. ಇದ ಐದ್ ದಿನದ ಹಬ್ಬ ಬರ್ತತಿ. ಅದ್ರೊಳಗ ಇವತ್ತ ಮೊದಲನೇ ದಿನ ರೊಟ್ಟಿ ಪಂಚಮಿ ರೀ. ಗುಡಿಗೆ ಹೋಗಿ ಹಾಲು ಓದ್ ಬರ್ತೇವೆ, ನಾಗಪ್ಪ ಗಳ್ಳಿಟ್ ನುಂಡಿ ಅದು ಮಾಡ್ಕೊಂಡು ಕಾಯಿ ಹೊಡ್ಕೊಂಡ್ ಬರ್ತೇವಿ. ಮಾರನೇ ದಿನ ಮನ್ಯಾಗನ ಹುತ್ತಪ್ಪನ್ ಮಾಡಿ ಮನ್ಯಾಗ ಎಡಿ ಮಾಡ್ತೇವಿ. ಬ್ಯಾಳಿಗೆ ಹಾಕಿ ಬುಚ್ಚಗಡ್ ಮಾಡ್ಕೊಂಡು ಹೋಗಿ ಮನ್ಯಾಗ ಹಾಲು ಹೊಯ್ತೀವಿ. ಅದಾಗಿಂದ ಅಚ್ಚಿನ ಆಡ್ದ ಒರ್ಸ್ ತೊಡಕಿರ್ತತಿ. ಅವತ್ತೊಂದಿನ ಎಲ್ಲಾರ ಮನ್ಯಾಗ ಜಾಸ್ತಿ ಎಲ್ಲಿ ಹೊರಗೆ ಹೋಗ್ಲ ಏನಿಲ್ಲ, ಒಂದ ಕಡೆ ಇರ್ತೀವಿ. ಐದು ದಿನಗಳ ಪಂಚಮಿ ಹಬ್ಬದ ಮೊದಲ ದಿನವೇ ರೊಟ್ಟಿ ಹಬ್ಬವಾಗಿದೆ. ಎರಡನೇ ದಿನ ನಾಗರಕಲ್ಲಿಗೆ ಹಾಲರಿಯೋದು, ಮೂರನೇ ದಿನ ಉತ್ತಪ್ಪನ ಮಾಡ್ತಾರೆ, ನಾಲ್ಕನೇ ದಿನ ವರ್ಷದ ತೊಡಕು, ಐದನೇ ದಿನ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಮನೆಯ ಕುಟುಂಬದ ಸರ್ವ ಸದಸ್ಯರೆಲ್ಲರೂ ಕೂಡ ಒಂದೆಡೆ ಸೇರಿ ರೊಟ್ಟಿ ಹಬ್ಬ ಆಚರಣೆ ಮಾಡೋದ್ರಿಂದ ಒಡ ಹುಟ್ಟಿದವರ ಹಬ್ಬ ಎಂಬ ಪ್ರತೀತಿಯೂ ಇದೆ. ಮಡಿ ಎಲ್ಲ ಮಾಡಿಕೊಂಡು ಗೋಧಿ ಕಡ್ಲಿ ಇವನ್ನೆಲ್ಲ ಹುರ್ಕೊಂಡು ಮತ್ತು ಕಡಕ್ ರೊಟ್ಟಿ ಮಾಡ್ತೀವಿ ರೀ, ಎಳ್ಳು ಹಚ್ಚಿ. ಮತ್ತು ಸಜ್ಜೆ ರೊಟ್ಟಿ ಮಾಡ್ತೀವಿ, ಜೋಳದ ರೊಟ್ಟಿ ಮಾಡ್ತೀವಿ. ಕಾಯಿಪಲ್ಲೆ ಎಲ್ಲ ನಾವು ಮಾಡಿದಂಥ ಕಾಯಿಪಲ್ಲೆಗಳನ್ನ ಅವನ್ನ ರೊಟ್ಟಿ ಮೇಲೆ ಹಚ್ಚಿ ದೇವರಿಗೆ ಎಡೆ ಹಿಡಿದು ನೈವೇದ್ಯ ಮಾಡಿ ನಮ್ಗೆ ಬೇಕಾದವ್ರೆ ಆಜುಬಾಜು ಮನೆಯವ್ರಿಗೆ ಕೊಟ್ಟು ಹಬ್ಬ ಆಚರಿಸ್ತೀವಿ ರೀ ನಾವು. ಪ್ರೀತಿ ವಿಶ್ವಾಸ ಗಟ್ಟಿಗೊಳಿಸೋ ಈ ಹಬ್ಬಗಳು ಪ್ರತಿ ವರ್ಷವೂ ಸ್ನೇಹ ಬಾಂಧವ್ಯವನ್ನ ಹೆಚ್ಚಿಸುತ್ತಾ ಹೋಗ್ತಿದೆ. ವರ್ಷಗಟ್ಟಲೆ ಕೆಲಸ ಅಂತ ಬೇರೆ ಬೇರೆ ದೂರದ ಊರಿನಲ್ಲಿದ್ದವರು ಈ ಹಬ್ಬದ ನೆಪದಲ್ಲಾದರೂ ಕುಟುಂಬದ ಸದಸ್ಯರೊಂದಿಗೆ ಸೇರಿ ಭಾತೃತ್ವ ಬೆಸೆದು ಖುಷಿ ಪಡ್ತಿದ್ದಾರೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.